ಹೀರೋಗೇನ್ ಗುರು ಯಾರು ಬೇಕಾದರೂ ಸಾಂಗ್ ರೆಡಿ ಮಾಡ್ತಾರೆ ಆದರೆ ವಿಲನ್ಗೆ ಸ್ಪೆಷಲ್ ಸಾಂಗ್ ರೆಡಿ ಮಾಡೋರಿಗೆ ಒಂದು ರೇಂಜ್ ಇರುತ್ತೆ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಫಸ್ಟ್ಲಿ ಅಧೀರಾ ಆಫ್ ಅವರ್ ಇಂಡಿಯನ್ ಸಿನಿಮಾ ಸಂಜಯ್ ದತ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ಖುಷಿಗೆ ಹೊಂಬಾಳೆ ಫಿಲ್ಮ್ಸ್ ಅವರು ಬರೀ ಪೋಸ್ಟರ್ ಓನ್ಲಿ ಪೋಸ್ಟರ್ಸ್ ಮಾತ್ರ ಬಿಟ್ಟಿದ್ದಾರೆ ಬಟ್ ಕೆ ಜಿ ಎಫ್ ಟೀಮ್ ಅವರು ಬಿಡೋ ಪ್ರತಿ ಪೋಸ್ಟರ್ ಕೂಡ ಮಾತಾಡುತ್ತೆ ಆ್ಯಂಡ್ ಈ ಪೋಸ್ಟರ್ ಏನೆಲ್ಲ ಹೇಳೋಕ್ಕೆ ಹೊರಟಿದೆ ಅಂತ ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ ಎಂಟು ಸಾವಿರದ ಐನೂರು ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದೀವಿ ಸೊ ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಹಾಗೂ ಮೇನ್ ಶೇರ್ ಮಾಡಿ ಗಾಯಸ್ ಎಸ್ ಅಧೀರ ಪೋಸ್ಟರ್ ಜೊತೆಗೆ ಒಂದು ಸ್ಟೇಟ್ಮೆಂಟ್ನ ಕೂಡ ಕೊಟ್ಟಿದ್ದಾರೆ ದಟ್ ಈಸ್ ವಾರ್ ಈಸ್ ಮೆಂಟ್ ಫಾರ್ ಪ್ರೋಗ್ರೆಸ್ ಇವನ್ ದ ವರ್ಲ್ ಸರ್ಸ್ ವಿಲ್ ಅಗ್ರಿ ವಿತ್ ಮಿ ಹಾಗಂದರೆ ಯುದ್ಧವು ಬೆಳವಣಿಗೆಗಾಗಿ ಆಗಿದೆ ಅದಕ್ಕೆ ರಣಹದ್ದುಗಳು ಕೂಡ ನನ್ನ ಮಾತಿಗೆ ಒಪ್ಪುತ್ತವೆ ಅಂತ ಅರ್ಥ ಬರುತ್ತೆ ಇಲ್ಲಿ ಯುದ್ಧ ಮಾಡೋನು ಅಧಿರ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಆದರೆ ಅವನ ಮಾತಿಗೆ ಒಪ್ಪು ಆ ರಣಹದ್ದುಗಳು ಯಾರು ಅನ್ನೋದು ಇಲ್ಲಿ ಡೌಟ್ ಬರುತ್ತೆ ಈ ಹತ್ತು ಜನ ರಣಹದ್ದುಗಳ ಅಥವಾ ಈ ನಾಲ್ಕು ಜನ ರಣಹದ್ದುಗಳ ಆ್ಯಂಡ್ ಈ ನಾಲ್ಕು ಜನ ಅಧೀರನ ಬಂಟರು ಅಂತ ಅನಿಸುತ್ತೆ ಈ ನಾಲ್ಕು ಜನರ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ನೋಡೋಕ್ಕೆ ನಾನಂತೂ ಸಖತ್ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಹಿಂದೆ ಇನಾಯತ್ ಖಲೀಲ್ ಬರ್ತ್ಡೇ ಪೋಸ್ಟರ್ನಲ್ಲಿ ಪೋಸ್ಟರ್ ನಲ್ಲಿ ಇನಾಯತ್ ಖಲೀಲ್ ಒಬ್ಬನ ಜೊತೆಗೆ ಕೈ ಜೋಡಿಸ್ತಾರೆ ಅಂತ ಇತ್ತು ಅಕಸ್ಮಾತ್ ಇನಾಯತ್ ಖಲೀಲ್ ರಾಕಿ ಬಾಯ್ ಜೊತೆಗೆ ಕೈ ಜೋಡಿಸಿ ಅಧೀರನ ಮಾತಿಗೆ ಒಪ್ಪಿದ್ರೆ ಹೇಗಿರುತ್ತೆ ಕಮೆಂಟ್ ಮಾಡಿ ಇನ್ನು ಪೋಸ್ಟರ್ನ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಅಧೀರ ತುಂಬಾ ಸ್ಟೈಲಿಶ್ ಆಗಿ ಕತ್ತಿನ ಹಿಡ್ಕೊಂಡು ಗಾಗಲ್ಸ್ ಹಾಕೊಂಡು ನಿಂತಿದ್ದಾನೆ ಹಿಂದೆಗಡೆ ಅವನ ಸೈನ್ಯ ಇದೆ ಇನ್ನೂ ಹಿಂದೆ ಹೋದರೆ ಒಂದು ಕೋಟೆ ತರ ಕಾಣಿಸ್ತಿದೆ ಮೇ ಬಿ ಅದು ಅಧೀರನ ಸಾಮ್ರಾಜ್ಯ ಇರಬಹುದು ಅಥವಾ ರಾಕಿಯ ಸಾಮ್ರಾಜ್ಯನ ವಶಪಡಿಸ್ಕೊಂಡು ಆ ಕೋಟೆ ಮುಂದೆ ಅಧೀರ ನಿಂತಿರಬಹುದು ಇನ್ನೊಂದು ಅಧೀರಾಗೆ ಸ್ಪೆಷಲ್ ಸಾಂಗ್ ಇದೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಆಲ್ಮೋಸ್ಟ್ ಅದು ಕನ್ಫರ್ಮ್ ಕೂಡ ಆಗಿದೆ ಆ ಸಾಂಗ್ ಪ್ಲೇಸ್ಮೆಂಟ್ ಎಲ್ಲಿ ಬರ್ಬೋದು ಅಂತ ಸಣ್ಣ ಗೆಸ್ಟ್ನ ನಾನು ಮಾಡೋದಾದರೆ ಮೇ ಬಿ ರಾಕಿ ಕೈಯಿಂದ ನರಾಚಿ ಸಾಮ್ರಾಜ್ಯನ ಅಧೀರ ಕಿತ್ಕೋಬೋದು ಆವಾಗ ಆ ಸಾಂಗ್ ಇದ್ದರೆ ಮಾತ್ರ ಲಿಟ್ರಲಿ ಗೂಸ್ ಬಮ್ಸ್ ಇದು ಬರೀ ನನ್ನ ಅಜಂಪ್ಷನ್ ಅಷ್ಟೇ ನಿಮಗೆ ಸಾಂಗ್ ಪ್ಲೇಸ್ಮೆಂಟ್ ಎಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ಕೆ ಜಿ ಎಫ್ ಚಾಪ್ಟರ್ ಟೂನ ನೋಡೋಕ್ಕೆ ಹದಿನೈದು ಮುಖ್ಯ ಕಾರಣಗಳು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಮತ್ತು ಐ ಕಾರ್ಡ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದರೆ ಗೊತ್ತಲ್ಲ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್